ನಮಸ್ಕಾರ ವೀಕ್ಷಕರೇ ಬಿ ಹೆಪ್ಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬು ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಜೂನ್ ತಿಂಗಳು ಇಪ್ಪತ್ತೊಂಬತ್ತು ಆರು ಎರಡು ಸಾವಿರದ ಇಪ್ಪತ್ತೆರಡು ಅಂದರೆ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಬುಧವಾರ ಅಮಾವಾಸ್ಯೆ ಇರ್ತಕ್ಕಂಥದ್ದು ಸಾಮಾನ್ಯವಾಗಿ ಈ ಅಮಾವಾಸ್ಯೆ ಇರತಕ್ಕಂಥದ್ದು ಆಷಾಢ ಮಾಸದ ಪೂರ್ವದಲ್ಲಿ ಬರತಕ್ಕಂಥದ್ದು ವೀಕ್ಷಕರೇ ಹಾಗಾದರೆ ಕೆಲವೊಂದಷ್ಟು ಗ್ರಹಗಳ ಸ್ಥಿತಿಗತಿಗಳು ಬದಲಾವಣೆ ಆಗತಕ್ಕಂಥ ಸುಸಂದರ್ಭ ಕೆಲವೊಂದಷ್ಟು ರಾಶಿಗಳಿಗೆ ನಕ್ಷತ್ರಗಳಿಗೆ ಅಧಿಕಸ್ಯ ಅಧಿಕ ಭವೇತ್ ಅಂತ ಶಾಸ್ತ್ರಜ್ಞರು ಉಲ್ಲೇಖಿಸಿದ್ದಾರೆ ಹಾಗಾದರೆ ಯಾವ ಯಾವ ನಕ್ಷತ್ರಗಳಿಗೆ ರಾಶಿಗಳಿಗೆ ಹೇಳತಕ್ಕಂಥದ್ದು ಕೂಡ ನಾವು ತುಂಬ ಚಿಂತನೆ ಮಾಡಬೇಕಾಗಿರ್ತಕ್ಕಂಥ ವಿಷಯ ನೋಡಿ ಮೊದಲಿಗೆ ಬಂದು ಅಶ್ವಿನಿ ನಕ್ಷತ್ರ ಮೇಷರಾಶಿಯವರಿಗೆ ತುಂಬ ಚೆನ್ನಾಗಿ ವ್ಯವಹಾರದಲ್ಲಿ ಉದ್ಯೋಗದಲ್ಲಿ ಮತ್ತು ಶೈಕ್ಷಣಿಕ ಕ್ಷೇತ್ರದಲ್ಲಿ ತುಂಬ ತುಂಬಾ ರಾಜಯೋಗವನ್ನುಂಟು ಮಾಡುತ್ತೆ ಹಾಗೆ ಪುನರಸು ನಕ್ಷತ್ರ ಇವರಿಗೂ ಕೂಡ ಭೂವ್ಯವಹಾರದಲ್ಲಿ ಚಲನಚಿತ್ರದ ವ್ಯವಹಾರದಲ್ಲಿ ನಟ ನಟಿಯರಿಗೂ ಕೂಡ ತುಂಬ ತುಂಬಾ ಧನಾಗಮನ ಇರುತ್ತೆ ಹೊಸ ಹೊಸ ಪ್ರಾಜೆಕ್ಟ್ಗಳು ಹೊಸ ಹೊಸ ಆಫರ್ಗಳು ಹೊಸ ಹೊಸ ಮಾಡೆಲ್ಗಳು ಈ ಥರದೆಲ್ಲ ಕೂಡ ತುಂಬ ಚೆನ್ನಾಗಿ ಬರ್ತಕ್ಕಂಥದ್ದು ಹಾಗೆ ಹಸ್ತ ನಕ್ಷತ್ರ ಕನ್ಯಾ ರಾಶಿಯವರಿಗೆ ನೋಡಿ ನೀವು ಎಲ್ಲೋ ಒಂದಷ್ಟು ಕೋಟಿಗಟ್ಟಲೆ ಹಣವನ್ನು ಇನ್ವೆಸ್ಟ್ಮೆಂಟ್ ಮಾಡಿದ್ರಿ ಭೂಮಿಗಿರಬಹುದು ಬಿಸ್ನೆಸ್ಸಿಗಿರಬಹುದು ಅಥವಾ ಬೇರೆ ಯಾವುದಾದ್ರೂ ಒಂದು ಉದ್ಯೋಗದ ವ್ಯವಹಾರದ ದೃಷ್ಟಿಯಲ್ಲಿ ಪಾಲುದಾರಿಕೆಯಲ್ಲಿ ಹಣವನ್ನು ಹೂಡಿಕೆ ಮಾಡತಕ್ಕಂಥದು ಅದು ಎಷ್ಟೋ ಒಂದು ಸಮಯ ಸಮಯದಲ್ಲಿ ಎಷ್ಟೋ ದಿನದಿಂದ ಒಂದು ಸಂದರ್ಭದಲ್ಲಿ ಅದು ನಿಮ್ಮ ಕೈಗೆ ಸೇರದೇ ಇರತಕ್ಕಂಥದ್ದು ಇರ್ಬೋದು ಆದರೆ ಅದು ಈಗ ಸೂಕ್ತವಾಗಿರ್ತಕ್ಕಂಥ ಸಂದರ್ಭ ಸೂಕ್ತವಾಗಿರ್ತಕ್ಕಂಥ ಯೋಗ ಅಧಿಕ ಸದಿಕ ಫಲಂಭವೇತ್ ಅಂತ ಹೇಳ್ಬೋದು ತುಂಬ ಚೆನ್ನಾಗಿ ಇದೆ ಹೇಳ್ತಕ್ಕಂಥದ್ದು ಹಾಗೆ ಮೂಲ ನಕ್ಷತ್ರ ಧನುರ್ ರಾಶಿಯವರಿಗೆ ಗುರುವಿನ ಯೋಗ ಹೇಳತಕ್ಕಂಥದ್ದು ಅಂದರೆ ಚೋರ ಧನಾಗಮನ ಇನ್ಲಿಗಲಲ್ಲಿ ದನ ಬರುತ್ತೆ ನೋಡಿ ನಂಬರ್ ಟೂ ವ್ಯವಹಾರದಲ್ಲಿರ್ಬೋದು ನಂಬರ್ ಅಲ್ಲಿ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದರೂ ಕೂಡ ಅದರಲ್ಲಿ ಅಧಿಕ ಸದಿಕ ಫಲಂಬವೇತಂತೆ ತುಂಬ ಚೆನ್ನಾಗಿ ಧನಾಗಮನ ಉಂಟಾಗತ್ತೆ ತುಂಬ ಚೆನ್ನಾಗಿ ನಿಮ್ಮ ವ್ಯವಹಾರ ಕ್ಷೇತ್ರಗಳು ಯಾವುದೇ ಕೆಲಸ ಇರಬಹುದು ಅಂದರೆ ಡೈಮಂಡ್ ಇರ್ಬೋದು ಚಿನ್ನ ಇರಬಹುದು ಬೆಳ್ಳಿ ಇರ್ಬೋದು ಅಂದರೆ ಈ ಹಡಗಿನಲ್ಲಿ ಬರ್ತಕ್ಕಂಥದ್ದು ನೀರಿನ ಜೊತೆಗೆ ಬರ್ತಕ್ಕಂಥದ್ದು ಅಥವಾ ಬೇರೆ ದೇಶದಿಂದ ಚಿನ್ನದ ಬಿಸ್ಕಿಟು ಚಿನ್ನದ ವ್ಯಾಪಾರ ಇದೆಲ್ಲ ಬರ್ತಕ್ಕಂಥದ್ದು ಇವೆಲ್ಲವೂ ಕೂಡ ಅಧಿಕ ಧನ ಫಲಪ್ರಾಪ್ತಿಯಾಗತಕ್ಕಂಥದ್ದು ಹಾಗೆ ಧನಿಷ್ಠ ನಕ್ಷತ್ರ ಕುಂಭರಾಶಿಯವರಿಗೆ ನೋಡಿ ನೀವು ನಿಮ್ಮ ಜೀವದಲ್ಲಿ ಪೂರ್ಣ ಕುಂಭವನ್ನು ಹಿಡಿದುಕೊಂಡಿರ್ತೀರಿ ತುಂಬ ಚೆನ್ನಾಗಿ ಲಾಭವಿದೆ ಉದ್ಯೋಗದಲ್ಲಿ ಪ್ರಗತಿ ಇದೆ ಪ್ರಮೋಷನ್ ಇದೆ ಪರಿವರ್ತನಾ ಯೋಗ ಇದೆ ಅಧಿಕ ಧನ ಲಾಭ ಉಂಟಾಗತ್ತೆ ಹೇಳ್ತಕ್ಕಂಥದ್ದು ಒಟ್ಟಿನಲ್ಲಿ ಪರಿಪೂರ್ಣವಾಗಿರ್ತಕ್ಕಂಥ ಯೋಗ ಅಂತಲೇ ಹೇಳ್ಬೋದು ಅಮಾವಾಸ್ಯೆ ಇಪ್ಪತ್ತೊಂಬತ್ತನೇ ತಾರೀಕು ಮಹಾಯೋಗವನ್ನು ತರಲಿದೆ ಈ ರಾಶಿಗಳೆಲ್ಲರಿಗೂ ಕೂಡ ಹಾಗೇ ಶುಭ ಕಾಮನೆಗಳು ಇಷ್ಟಾರ್ಥಗಳು ನೆರವೇ ನೆರವೇರಿ ಪರಿಪೂರ್ಣ ದೈವಾನುಕೂಲ ಪ್ರಾಪ್ತಿಯಾಗಲಿದೆ ವೀಕ್ಷಕರೇ ಒಳ್ಳೆಯದಾಗಲಿ ಶುಭವಾಗಲಿ ಕಂಕಣ ಭಾಗ್ಯ ಕೂಡಿ ಬರುತ್ತಿಲ್ಲವೇ ಅನೇಕ ದಿನಗಳಿಂದ ಆರೋಗ್ಯ ಸಮಸ್ಯೆಯಲ್ಲಿ ಬಳಲುತ್ತಿದ್ದೀರಾ ಚಿಂತಿಸಬೇಡಿ ಜಮೀನು ಮನೆ ಮತ್ತು ಸೈಟು ವಾಸ್ತು ದೋಷದಿಂದ ಬಳಲುತ್ತಿದ್ದೀರಾ ಮಕ್ಕಳ ವಿದ್ಯಾಭ್ಯಾಸ ಅರ್ಧಕ್ಕೆ ನಿಂತು ಹೋಗಿದೆಯಾ ಮಕ್ಕಳು ಹೇಳಿದ ಮಾತನ್ನ ಕೇಳುತ್ತಿಲ್ಲವೇ ಮನೆ ಕಟ್ಟುವ ಕೆಲಸ ಅರ್ಧಕ್ಕೆ ನಿಂತು ಹೋಗಿದೆಯಾ ಗಂಡ ಹೆಂಡತಿ ಕಲಹವೇ ಕೊಟ್ಟ ಹಣ ವಾಪಸ್ಸು ಬರುತ್ತಿಲ್ಲವೇ ಉದ್ಯೋಗ ಸಿಗುತ್ತಿಲ್ಲವೇ ಶಾಶ್ವತ ಪರಿಹಾರ ನಮ್ಮಲ್ಲಿದೆ ಹಿಂದೆ ಕರೆ ಮಾಡಿ ಪರಿಹಾರ ಕಂಡುಕೊಳ್ಳಿ ಒಂಬತ್ತು ಐದು ಒಂದು ಮೂರು ಏಳು ಮೂರು ಏಳು ಮೂರು ಏಳು ಮೂರು ತ್ವರೆ ಮಾಡಿ ಕರೆ ಮಾಡಿ